ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಹಾವಳಿ ನಿಲ್ತಾನೇ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವೀಲಿಂಗ್ ಹಾವಳಿ ಇವರ ವೀಲಿಂಗ್ ಅನ್ನ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ ಯಾಕಂತ ಅಂದ್ರೆ ಡೇ ಟೈಮ್ ಅಂದ್ರೆ ಓಕೆ ನಾವು ಸಾಕಷ್ಟು ಟ್ರಾಫಿಕ್ ಇರುತ್ತೆ ಹಾಗಾಗಿ ನಿಧಾನಗತಿಯಲ್ಲಿ ನಾವು ಹೋಗ್ತೀವಿ ಆದ್ರೆ ನೈಟ್ ಟೈಮ್ ನಲ್ಲೂ ಸಹ ಈ ಪುಂಡ ಪೋಖ್ರಿಗಳು ಏನಿದ್ದಾರೆ ಅವರು ವೀಲಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇರುವಂತಹದು ಪುಂಡಾಟವನ್ನ ಮಾಡ್ತಾ ಇದ್ದಾರೆ ಜೀವ ಹಾನಿಯಾದ್ರೆ ಯಾರು ಹೊಣೆ ಹಾಕಿದ್ರೆ ಜೊತೆಗೆ ಇದು ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಅದು ಕಳೆದ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಓಲ್ಡ್ ಏರ್ಪೋರ್ಟ್ ರೋಡ್ ನ ಬಳಿಯಲ್ಲಿ ಮಾಡ್ತಾ ಇರುವಂತಹ ವೀಲಿಂಗ್ ಇದು ಒಂದ್ ಸ್ಕೂಟರ್ ನಲ್ಲಿ ಮೂರು ಜನ ಪುಂಡು ಕೂತ್ಕೊಂಡು ಅಹ್ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಟ್ರಾಫಿಕ್ ಜಾಮ್ ಇರುವಂತಹ ಸಂದರ್ಭದಲ್ಲೇ ಸಾಕಷ್ಟು ವೆಹಿಕಲ್ಗಳು ಅಲ್ಲಿ ಓಡಾಡ್ತಾ ಇದೆ ಅದರ ಪರಿವು ಸಹ ಅವರಿಗೆ ಇಲ್ಲದೆಯೇ ಜೀವದ ಹಂಗನ್ನ ತೊರೆದು ಈ ರೀತಿ ವೀಲಿಂಗ್ ಅನ್ನ ಮಾಡುವಂತಹ ಅವಶ್ಯಕತೆ ಏನಾದ್ರೂ ಇತ್ತು ಹಾಗೆ ಇನ್ನು ಟ್ರಾಫಿಕ್ ಪೊಲೀಸರು ಇದ್ರ ಬಗ್ಗೆ ಗಮನವನ್ನ ಹರಿಸಿಲ್ವಾ ಇಂತಹ ಪುಂಡ ಪೋಕರ್ಯಗಳನ್ನ ಮತ್ತಷ್ಟು ಅವರ ಅಟ್ಟಡಗಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮವನ್ನ ಸಹ ಕೈಗೊಳ್ಳಬೇಕಾಗಿದೆ ಮತ್ತೆ ಹುಚ್ಚಾಟವನ್ನ ತೋರಿರುವಂತಹ ದೃಶ್ಯ ಈಗ ಸದ್ಯ ವೈರಲ್ ಆಗಿದೆ ಜೊತೆಗೆ ಅವ್ರು ಮೂರ್ ಜನ ಏನಿದ್ದಾರೆ ಅವರು ಮಾಡ್ತಾ ಇದ್ರೆ ಅವರ ಸ್ನೇಹಿತರು ಅದನ್ನ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಹಾಗೇನು ಅದೊಂದು ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಪೂರ್ತಿ ಇದೇ ಕೆಲಸ ಕಾರ್ಯದಲ್ಲಿ ತೊಡಕೊಂಡಿದೆ ಅನ್ಸುತ್ತೆ ಅಲ್ಲಿ ಇವರಿಗೆ ಜೀವದ ಹಂಗು ಇಲ್ದಲೇ ಇರಬಹುದು ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರುವಂತಹ ವೆಹಿಕಲ್ ಗಳ ಅಕಸ್ಮಾತ್ ಯಾವ ಮಾರಿ ಒಂದು ಕ್ಷಣ ಯಾವ ಮಾರಿದ್ರು ಸಹ ಇವರು ಯಮಲೋಕವನ್ನ ಸೇರ್ತಾರೆ ಅದರ ಕನಿಷ್ಠ ಪರಿವು ಸಹ ಇವರಿಗೆ ಇಲ್ದಲೇನೆ ಈ ರೀತಿ ವೀಲಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿರುವಂತಹದ್ದು ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಇದೇ ರೀತಿ ಸಾಕಷ್ಟು ಬಾರಿ ವೀಲಿಂಗ್ ಅನ್ನ ಮಾಡೋದಕ್ಕೆ ಹೋಗಿ ಪ್ರಾಣಿಗಳು ಸಹ ಹಾನಿಯಾಗಿದೆ ಅದರಲ್ಲೂ ನೈಟ್ ಟೈಮ್ ನಲ್ಲಿ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಪ್ಪುನ್ರು ಅದ್ರ ಜೊತೆಗೆ ಅದು ಎಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ ನ ಬಳಿ ಈ ರೀತಿ ವೀಲಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಆ ದೃಶ್ಯ ಈಗ ಸದ್ಯ ವೈರಲ್ ಆಗಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿನಲ್ಲಿ ಈ ರೀತಿ ವೀಲಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಅವರ ಫ್ರೆಂಡ್ಸ್ ವಿಡಿಯೋವನ್ನ ಸಹ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಅದರ ಹಿಂದೆ ಹೋಗ್ತಾ ಇದ್ದಂತಹ ವೆಹಿಕಲ್ಸ್ ಏನಿದೆ ಕಾರ್ ಅವರೂ ಸಹ ಈ ವಿಡಿಯೋವನ್ನ ಮಾಡಿಕೊಂಡು ಪೊಲೀಸರಿಗೆ ಅಹ್ ತಿಳಿಸಿರುವಂತಹದ್ದು ಜೊತೆಗೆ ಹೆಲ್ಮೆಟ್ ಅನ್ನು ಸಹ ಇವರು ಧರಿಸಿಲ್ಲ ಓವರ್ ಸ್ಪೀಡ್ ಅನ್ನ ಸಹ ಓವರ್ ಸ್ಪೀಡ್ ಆಗಿ ಸಹ ಅವರು ಹೋಗ್ತಾ ಇರುವಂತಹ ಅಡ್ಡಾದಿಡ್ಡಿಯಾಗಿ ಬೈಕ್ ಅನ್ನ ಓಡಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ವೀಲಿಂಗ್ ಹುಚ್ಚಾಟವನ್ನ ತೋರಿಸಿರುವಂತಹ ದೃಶ್ಯ ಮೊಬೈಲ್ ನಲ್ಲಿ ಇವರ ಹುಚ್ಚಾಟದಿಂದ ಇತರೆ ವಾಹನ ಸವಾರರು ಸಹ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಆಗಿತ್ತು ರೀಲ್ಸ್ ಏನಿದೆ ಆ ರೀಲ್ಸ್ ನ ಶೋಕಿಗಾಗಿ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಕೊಂಡು ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಅವರು ಏನು ಗಾಡಿ ಓಡಿಸ್ತಾ ಇದ್ದಾರೆ ಅದರಲ್ಲಿ ಇರುವಂತಹ ನಂಬರ್ ಪ್ಲೇಟ್ ಸಹ ನಕಲಿ ನಂಬರ್ ಪ್ಲೇಟ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು ಇಂತಹ ಹುಚ್ಚಾಟ ನಡೆಸುವ ಬಗ್ಗೆ ಎಚ್ಚರವನ್ನ ವಹಿಸುವಂತೆ ಸಾರ್ವಜನಿಕರು ಪೊಲೀಸರಲ್ಲಿ ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ ಪೊಲೀಸರು ಎಷ್ಟೇ ಬಾರಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದ್ರು ಸಹ ಇಂತಹ ಪುಂಡ ಪೋಖ್ರಿಗಳಿಗೆ ಬುದ್ಧಿ ಬರೋದಿಲ್ಲ ಅವ್ರಿಗೆ ಜೀವ ಹಾನಿ ಅಥವಾ ಪ್ರಾಣ ಹಾನಿ ಆದಾಗ್ಲೇನೆ ಬುದ್ಧಿ ಬರೋದು ಅನ್ಸುತ್ತೆ ಆದ್ರೆ ಇವ್ರು ಮಾಡುವಂತಹ ಘನಂದಾರಿ ಕೆಲಸಕ್ಕೆ ಅವರ ಪೋಷಕರು ದಿನನಿತ್ಯ ಸಾಕಷ್ಟು ನೋವಿನಿಂದ ತಮ್ಮ ಜೀವನ ಪರ್ಯಂತ ನೋವಿನಿಂದ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿಯನ್ನ ತಂದೊಡ್ತಾರೆ ಇಂತಹ ಪುಂಡ ಪೋಖ್ರಿಗಳು ಇವರಿಂದ ಬರುವಂತಹ ಕಷ್ಟ ನಷ್ಟಗಳನ್ನ ಜೊತೆಗೆ ಅವಮಾನಗಳನ್ನ ಅವರ ಪೋಷಕರೇ ಎದುರಿಸಬೇಕಾಗಿದೆ ಅದಕ್ಕೂ ಮುಂಚೆನೆ ಪೋಷಕರು ಎಚ್ಚೆತ್ಕೊಂಡು ಇಂತಹ ಮಕ್ಕಳಲ್ಲಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳುವಂತಹ ಮಕ್ಕಳಲ್ಲಿ ಪೋಷಕರು ಎಚ್ಚರಿಕೆಯನ್ನು ಸಹ ನೀಡಬೇಕಾಗಿದೆ ಜೊತೆಗೆ ಅವರು ಬೆಳೆದಂತಹ ವಾತಾವರಣ ಈ ರೀತಿ ಮಾಡುತ್ತೋ ಅಥವಾ ಪೋಷಕರು ಬಿಟ್ಟಂತಹ ಫ್ರೀನೆಸ್ ಇಂದ ಈ ರೀತಿ ಆಗುತ್ತೋ ನಿಜಕ್ಕೂ ಇದು ಆತಂಕವನ್ನ ಸೃಷ್ಟಿಯನ್ನ ಮಾಡಿರುವಂತಹದ್ದು ಅದರಲ್ಲೂ ನಡು ರಸ್ತೆಯಲ್ಲಿ ಅಹ್ ಗಂಟೆ ಸುಮಾರಿನಲ್ಲಿ ಇನ್ನು ಟ್ರಾಫಿಕ್ ಜಾಮ್ ಏನು ತುಂಬಾ ಕಡಿಮೆ ಏನಾಗಿರೋದಿಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಮತ್ತೆ ಹೆಲ್ಮೆಟ್ ಸಹ ಹಾಕೊಂಡಿಲ್ಲ ಅವರು ಆದ್ರೂ ಸಹ ಪೊಲೀಸರು ಇದ್ರ ಬಗ್ಗೆ ಗಮನವನ್ನ ಹರಿಸಿಲ್ಲ ಇದ್ರ ಬಗ್ಗೆ ಗಮನವನ್ನು ಹರಿಸಿ ಹೆಚ್ಚೆತ್ತು ಕ್ರಮವನ್ನ ಕೈಗೊಳ್ಬೇಕಾಗಿದೆ